ಭಾರಿ ವಿವಾದಕ್ಕೆ ಕಾರಣವಾಗಿದ್ದ ಚಂಡೀಗಢ ಮೇಯರ್ ಚುನಾವಣೆಗೆ ಸಂಬಂಧಿಸಿದಂತೆ ಆಮ್ ಆದ್ಮಿ ಪಕ್ಷದ ಕುಲ್ದೀಪ್ ಕುಮಾರ್ ಅವರನ್ನ ಮೇಯರ್ ಎಂದು ಘೋಷಿಸುವ ಮೂಲಕ ಸುಪ್ರೀಂ ಕೋರ್ಟ್ ಇತಿಹಾಸ ಸೃಷ್ಟಿಸಿದೆ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ ನೇತೃತ್ವದ ನ್ಯಾಯಪೀಠವು ಮಂಗಳವಾರ ಬೆಳಗ್ಗೆ ಮತಪತ್ರಗಳನ್ನು ಪರಿಶೀಲಿಸಿತ್ತಲ್ಲದೆ ಅವುಗಳ ಪೈಕಿ ಎಂಟು ಮತಪತ್ರಗಳನ್ನು ವಿರೂಪಗೊಳಿಸಿ ಅನೂರ್ಜಿತಗೊಳಿಸಿದ್ದ ಚುನಾವಣಾಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡಿತು ನಂತರದ ಚುನಾವಣಾ ಪ್ರಕ್ರಿಯೆಯನ್ನು ಚುನಾವಣಾ ಆಯೋಗಕ್ಕೆ ಒಪ್ಪಿಸಲು ನಿರಾಕರಿಸಿತು ಚಂಡೀಗಢ ಮೇಯರ್ ಆಗಿ ಬಿಜೆಪಿ ಅಭ್ಯರ್ಥಿಯನ್ನು ಘೋಷಿಸಿದ್ದ ಚುನಾವಣೆ ಫಲಿತಾಂಶಕ್ಕೆ ತಕ್ಷಣ ತಡೆ ನೀಡಲು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ನಿರಾಕರಿಸಿದ್ದನ್ನು ಪ್ರಶ್ನಿಸಿ ಆಮ್ ಆದ್ಮಿ ಪಕ್ಷದ ಕುಲದೀಪ್ ಕುಮಾರ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದರು ಸೆಕ್ಷನ್ ತ್ರೀ ಫೋರ್ಟಿ ಸಿಆರ್ಪಿಸಿ ಅಡಿಯಲ್ಲಿ ಅವರ ವಿರುದ್ಧ ಏಕೆ ಕ್ರಮ ತೆಗೆದುಕೊಳ್ಳಬಾರದು ಎಂಬ ಕಾರಣ ಕೇಳಿ ಅನಿಲ್ ಮಸೀಹೆಗೆ ಶೋಕಾಸ್ ನೋಟಿಸ್ ಜಾರಿ ಮಾಡುವಂತೆ ರಿಜಿಸ್ಟ್ರಾರ್ ಜುಡಿಷಿಯಲ್ ಅವರಿಗೆ ಕೋರ್ಟ್ ನಿರ್ದೇಶನ ನೀಡಿದೆ ಇನ್ನು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮಾತನಾಡಿ ಇದು ಇಂಡಿಯಾ ಒಕ್ಕೂಟದ ಬಹುದೊಡ್ಡ ಗೆಲುವಾಗಿದೆ ಬಿಜೆಪಿಯವರು ಈ ಚುನಾವಣೆಯನ್ನು ಕಳ್ಳತನದಿಂದ ಗೆದ್ದಿದರು ಆದರೆ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶಿಸಿ ಪ್ರಜಾಪ್ರಭುತ್ವ ಗೆಲ್ಲಿಸಿದೆ ಎಂದು ಹೇಳಿದ್ದಾರೆ ಇಂಡಿಯಾ ಗಟಬಂಧನ್ ಕಿ ಬಹುತೀ ಜೀತ ಪೆಹಲಿ ಜೀತ ಬಹು ಬಡೀ ಜೀತ ಬಹುತೇಕ ಮಾನೆ ರೀತಿ ಉಗೋಸೆ ಛೀನಕ್ಕೆ ಲಾ ಹೋಗ उन लोगों ने तो चोरी कर लिया था ये चुनाव उन लोगों ने तो वोट चोरी कर लिए थे लेकिन हमने हार नहीं मानी हम आखिरी समय तक लड़ते रहे संघर्ष करते रहे और अंत में हमारी जीत हुई तो ये पूरे देश के लिए इंडिया गठबंधन के लिए बहुत बड़ी जीत है और बहुत बड़ा संकेत देती है देश को जो लोग कहते हैं कि बीजेपी को हराया नहीं जा सकता बीजेपी को हराया जा सकता है एकता से हराया जा सकता है अच्छी प्लानिंग और स्ट्रेटेजी से हराया जा सकता है और मेहनत से हराया जा सकता है ये इस चुनाव के नतीजों ने साबित कर दिया मत विशेष वीडियो चैनल सब्सक्रईबीन क्लिक